ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ತತ್ತಾತ್ರಿ ಎಸ್ ಕೆ ಎಸ್ ಜೆ ಟಿ ನಲ್ಲಿ 3ನೇ ಸೆಮಿಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇವಾಗ ಹೊಸಬಾಳಿನ ಗೀತೆ ಎಂಬ ಪದ್ಯದ ವಿವರಣೆಯನ್ನು ಹೇಳುತ್ತೇನೆ. ಈ ಪದ್ಯವನ್ನು ಬರೆದವರು ಕುವೆಂಪು. ರಾಷ್ಟ್ರಕವಿ ಎಂಬ ಬಿರುದಿಗೆ ಪಾತ್ರರಾದ ಕುವೆಂಪುರವರು 1904ರಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಎಂಬ ತಾಲೂಕಿನಲ್ಲಿ ಜನಿಸಿದರು. ಕುವೆಂಪುರವರು ಹಲವಾರು ಪದ್ಯ ಕವಿತೆಗಳನ್ನು ರಚಿಸಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ದೊರಕಿವೆ. ಇವಾಗ ಪದ್ಯದ ಮೊದಲನೇ ಸಾಲಿನ ಬಗ್ಗೆ ವಿವರಣೆಯನ್ನು ನೋಡೋಣ. ಮೊದಲನೇ ಸಾಲಿನಲ್ಲಿ ಎಲ್ಲ ಮಾನವರಿಗೂ ಜೀವನಕ್ಕೆ ಅಗತ್ಯವಾದ ಅನ್ನ, ಬಟ್ಟೆ, ವಸತಿ, ವಿದ್ಯೆ, ಉದ್ಯೋಗ, ಆರೋಗ್ಯ ಸರಿಸಮಾನವಾಗಿ ದೊರೆತು ಎಲ್ಲರೂ ಪರಸ್ಪರ ಒಲವು ನಲಿವಿನಿಂದ ಜೊತೆಗೂಡಿ ನೆಮ್ಮದಿಯಾಗಿ ಜೀವನವನ್ನು ನಡೆಸಬೇಕೆಂಬ ಈ ಘೋಷಣೆಯನ್ನು ಅರಿಯಿರಿ. ಸಾವಿರಾರು ವರ್ಷಗಳಿಂದಲೂ ಬಡತನದ ಸಂಕಟಕ್ಕೆ ಸಿಲುಕಿ ಕಂಗಾಲಾಗಿ ನರಳುತ್ತಿರುವ ಜನರೇ, ನೀವೆಲ್ಲರೂ ನಿಮ್ಮ ಬಡತನಕ್ಕೆ ಕಾರಣವೇನೆಂದುವುದನ್ನು ಅರಿಯ ಎಚ್ಚರಿಕೊಂಡು ಹೋರಾಟಕ್ಕೆ ಅಣಿಯಾಗಿರಿ ಎಂಬ ಈ ಘೋಷಣೆಯನ್ನು ಕವಿಯು ಬಡಜನರಿಗೆ ಹೇಳುತ್ತಿದ್ದಾರೆ. ಎರಡನೇ ಸಾಲಿನಲ್ಲಿ ಕವಿಯು ಶ್ರೀಮಂತರು ಮತ್ತು ಗುಲಾಮರ ಕೆಳಗೆ ಕೆಲಸ ಮಾಡುವ ಜನರು ಬಿಡುಗಡೆಯಾಗಬೇಕು, ಇವರಿಗೂ ದುಡಿಯುವ ಶ್ರಮಜೀವಿಗಳಾದ ಬಡವರನ್ನು, ಸುಲಿಗೆ ಮಾಡುತ್ತಿದ್ದ ರಾಜರನ್ನು ಮತ್ತು ಉದ್ಯೋಗಗಳನ್ನು ಪದ್ಧತಿಯ ಜಮೀನ್ದಾರರನ್ನು ಇಲಾಖಿಸುವ ಕ್ರಾಂತಿ ನಡೆಯಲಿದೆ ಎಂದು ತಿಳಿಸುತ್ತಾರೆ. ಮೂರನೇ ಸಾಲಿನಲ್ಲಿ ಇಂದ್ರನಂತೆ ಸುಖ ಭೋಜನಗಳು ಬಾಳುತ್ತಿರುವ ಜನರಿಗೆ ಕೊನೆಗಾಲ ಬಂದಿದೆ. ಇದಕ್ಕೆ ಬದಲಾಗಿ ಬಡವರ ಜನರಿಗೆ ಲೋಕಕ್ಕೆ ಅನ್ನವನ್ನು ನೀಡುವ ಬೇಸಾಯದ ಕಸುಬು ನಡೆಯತೊಡಗುತ್ತದೆ ಎಂದು ತಿಳಿಸುತ್ತಾರೆ. ನಾಲ್ಕನೇ ಸಾಲಿನಲ್ಲಿ ಸಿರಿವಂತಿಕೆಯಿಂದ ಮತ್ತು ಜಾತಿಯ ಮೇಲುಮೇಗಿಯಿಂದ ಇದುವರೆಗೂ ಬಡವರಿಗೂ ಏನು ದೊರೆಯುತ್ತದೆ ಮಾಡಿರುವ ಕಟ್ಟುಪಾಡುಗಳೆಲ್ಲವೂ ಕೊಚ್ಚಿ ಹೋಗುತ್ತವೆ. ಏಕೆಂದರೆ ದುಡಿಯುವ ವರ್ಗ ಎಚ್ಚರಿಕೆ ಮತ್ತು ಅರಿವನ್ನು ಪಡೆದಿದ್ದಾರೆ. ಈ ಅರಿವನ್ನು ಪಡೆದು ವ್ಯಕ್ತಿಗಳು ಈ ಎಲ್ಲ ಅನ್ಯಾಯಗಳನ್ನು ತಡೆಗಟ್ಟಿ ಈ ಲೋಕ ಸ್ವರ್ಗದಂತೆ ಮಾಡಬೇಕೆಂದು ಕವಿಯು ಹೇಳುತ್ತಾರೆ. ಐದನೇ ಸಾಲಿನಲ್ಲಿ ನಾವು ಕೈಲಾಗದವರು, ಇದು ನಮ್ಮ ಹಣೆ ಬರಹ ಎಂಬ ಮೂಢತೆಯನ್ನು ಬಿಟ್ಟು ಈಗ ಈ ಜಗತ್ತಿನಲ್ಲಿ ನಡೆಯುವ ಪರಿವರ್ತನೆಗೆ ಕೈಗೂಡಿ ಎನ್ನುತ್ತಿದ್ದಾರೆ. ಆರನೇ ಸಾಲಿನಲ್ಲಿ ಮೋಹಿನಿ ಹೇಗೆ ದಾನವರಿಗೆ ಅವರ ಕೆಲಸದ ಫಲವಾಗಿ ಸಿಕ್ಕಬೇಕಾದ ಅಮೃತವನ್ನು ಅವರಿಗೆ ದೊರಕದಂತೆ ಮಾಡಿದ್ದರೂ, ಅದೇ ರೀತಿಯಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ಬಡವರನ್ನು ಮೇಲುಜಾತಿಯು ವಂಚನೆಗೆ ಬಲಿಯಾಗಬಾರದು. ಏಳನೇ ಸಾಲಿನಲ್ಲಿ ಇಂದು ನೀವು ರಕ್ತವನ್ನು ಚೆಲ್ಲಿ ಕಷ್ಟಪಟ್ಟು ಹೋರಾಡಿ ಈ ಸಮಾಜ ಅನ್ಯಾಯವನ್ನು ತೊಲಗಿಸಿದರೆ ಮುಂದೆ ನಿಮ್ಮ ಮಕ್ಕಳು ಸೊಗಸಾಗಿ ಬದುಕಬಹುದು ಎಂಬ ದೃಷ್ಟಿಯನ್ನು ಕವಿಯು ನೀಡುತ್ತಿದ್ದಾರೆ. ಎಂಟನೇ ಸಾಲಿನಲ್ಲಿ ಕವಿಯು ಇಂದು ನೀವು ಈ ಅರಿವನ್ನು ಪಡೆದು ಹೇಳದಿದ್ದರೆ ನಾಳೆ ನಿಮ್ಮ ಮಕ್ಕಳಿಗೂ ನಿಮಗೆ ನಡೆದ ಅನ್ಯಾಯ ನಡೆಯುತ್ತದೆ. ಸಾವು ನೋವಿಗೆ ಅಂಜಿಕೊಂಡು ಹಿಂದಕ್ಕೆ ಸರಿಯಬೇಡಿ. ಸಾಹಸದಿಂದ ಮುನ್ನುಗ್ಗಿ ಬಡತನವನ್ನು ಬುಡಮಟ್ಟ ಕಿತ್ತು ಒಗೆಯಿರಿ ಎಂದು ದುಡಿಯುವ ವರ್ಗದ ಶ್ರಮಜೀವಿಗಳಾದ ಬಡ ಜನತೆಗೆ ಕರೆಯನ್ನು ನೀಡಲಾಗಿದೆ. ಇದು ಈ ಹೊಸಬಾಳಿನ ಗೀತೆಯ ವಿವರಣೆಯಾಗಿದೆ. ನನ್ನ ಈ ಮಾತನ್ನು ಇದುವರೆಗೆ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು.